ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ರುಚಿಕರವಾಗಿ ಆರೋಗ್ಯಕರವಾದ ಸಬ್ಬಸ್ಕಿ ಮತ್ತು ಹೆಸರು ಕಾಳಿನ ಪಲ್ಯ ಮಾಡಿ ತೋರ್ಸಾಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗ ಭಾಳ ಅಂದ್ರೆ ಬಹಳ ಮಸ್ತ್ ರೀ ಈ ತರ ಒಂದ್ಸಾರಿ ಮಾಡಿ ನೋಡ್ರಿ ನೀವು ಪದೇ ಪದೇ ಮಾಡ್ಕೊಂತೀರಿ ಈ ಸೊಪ್ಪನ್ನು ಹಾಕಿರೋದ್ರಿಂದ ರೀ ಮಕ್ಕಳಿಗ ದೊಡ್ಡವರಿಗ ಎಲ್ಲರೂ ಒಳ್ಳೇದು ಎಲ್ಲರಿಗೂ ಹೆಲ್ತಿಗೆ ಮತ್ತು ಅದ್ರ ಜೊತೆಗೆ ಬರೀ ಹೆಲ್ತಿಗೆ ಅಲ್ಲ ರೀ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ನಾನು ಯಾವ ಥರ ಮಾಡೀನಿ ಅದೇ ಥರ ಮಾಡಿ ನೋಡಿರಿ ನೀವು ಸಖತ್ ಟೇಸ್ಟಿಯಾದ ಸಬ್ಬಸ್ಗೆ ಹೆಸರು ಕಾಳು ಪಲ್ಯನ ಈಗ ನಾನು ಹೆಸ್ರು ಕಾಳು ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೋಬೇಕ್ರಿ ಅದನ್ನು ಚಲೋತ್ನಾಗೆ ತೊಳೆದು ನಾನು ಒಂದು ನಾಲ್ಕು ಸೀಟಿ ರೀ ಕರೆಕ್ಟ್ ಒಂದು ಸ್ವಲ್ಪ ಹಣ್ಣಾಗೋವರೆಗೂ ಹೆಸರು ಕಾಳನ್ನ ಬೇಯಿಸ್ಕೋಬೇಕ್ರಿ ಉಪ್ಪು ಹಾಕಿ ಮತ್ತು ನಾನು ಹೆಸರು ಕಾಳು ಯಾವ್ದು ತೊಗೊಂಡೀನಿ ಅಂದರೆ ಜವಾರಿ ತೊಗೊಂಡಿನ ಈ ಜವಾರಿ ಹೆಸ್ರು ಕಾಳು ಭಾಳ ರುಚಿ ಕೊಡ್ತಾವೆ ಹೀಗಾಗಿ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾಯಿಲ್ರಿ ಈಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿನಿ ಮ್ಯಾಲಿನ ಸಿಪ್ಪಿ ತೆಗೆದು ಜಜ್ಜಿ ಇಟ್ಕೊಂಡಿನಿ ಈ ಥರ ಜಜ್ಜಿ ಇಟ್ಕೊಂಡ್ರೆ ಘಮ ಮಸ್ತ್ ಬಿಡ್ತೈತಿ ಇದು ಬೆಳ್ಳುಳ್ಳಿ ಹೀಗಾಗಿ ಎಣ್ಣೆ ಒಳಗೆ ಚಲೋದನ್ನ ಫ್ರೈ ಮಾಡ್ಕೊಳ್ರಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ರೀ ಇದು ಆಮೇಲೆ ಈರುಳ್ಳಿ ತೊಗೊಂಡಿನ್ರಿ ಒಂದು ಸಣ್ಣ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೆ ನೋಡ್ಬೋದು ನೀವು ಇದನ್ನ ಹಸಿ ಸ್ಮೆಲ್ ಹೋಗೋವ್ರಿಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹೋಣ್ರಿ ಏನು ರುಚಿ ಅಂತೀರಿ ಈ ಪಲ್ಯ ನನ್ನ ಮಗ ಮತ್ತೆ ಮತ್ತೆ ಹಾಕ್ಸ್ಕೊಂಡು ತಿಂದಾನ್ರಿ ಅಷ್ಟು ಟೇಸ್ಟಿ ಆಗಿತ್ತು ಈಗ ನಾನು ಚಲೋತ್ನಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡು ಅದನ್ನ ಮಿಕ್ಸರ್ ಜಾರ್ನ ಹಾಕ್ಕೊಂಡು ಸಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಂಡೀನಿ ಇಲ್ಲಾಂದ್ರೆ ನೀವು ಕಲ್ಲಿತ್ತಂದ್ರೆ ಇತ್ತಂದ್ರೆ ಕುಟ್ಟ ಕಲ್ಲೊಳಗೆ ನೀವು ಕುಟ್ಕೊಂಡು ಹಾಕ್ಕೊಬೋದು ಅದು ರುಚಿ ಭಾಳ ಕೊಡ್ತೈತಿ ಅಂತ ಹೇಳ್ಬೋದು ಈಗ ನಾನು ಖಾರ ಖಾರವಾಗಿ ಇರಲಿ ಅಂತ ಹೇಳಿ ಪಲ್ಯ ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ತೊಗೊಂಡಿನಿ ಜಾಸ್ತಿ ಹಾಕ್ಕೊಂಡಿನಿ ಚಲೋತ್ನಗೆ ಫ್ರೈ ಮಾಡ್ಕೋಬೇಕು ರೀ ಇದನ್ನು ಸಹಿತ ಹಸಿ ಸ್ಮೆಲ್ ಹೋಗ್ಬೇಕು ರೀ ಹಸಿದು ಮೆಣಸಿನ್ಕಾಯಿ ಅದಕ್ಕೆ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ರೀ ಸಪ್ಪಸ್ಕಿ ಒಂದು ಕಟ್ ತೊಗೊಂಡಿನಿ ಚೊಲೋತ್ನಗೆ ತೊಳೆದು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಆರೋಗ್ಯಕ್ಕೆ ಸಬ್ಬಸ್ಗೆ ಸೊಪ್ಪು ಭಾಳ ಅಂದ್ರೆ ಭಾಳ ಒಳ್ಳೆಯದು ಈ ಸಬ್ಬಸ್ಗೆ ಸೊಪ್ಪಿಂದ ಈ ಥರ ಮಾಡಿ ನೋಡಿರಿ ನೀವು ಸಖತ್ತಾಗಿರ್ತೈತಿ ಈಗ ಸಬ್ಬಸ್ಗೆ ಸೊಪ್ಪು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನ ಬೇಯಿಸ್ಬೇಕ್ರಿ ಒಂದು ಮೊದಲು ಇದನ್ನ ಚಲೋತ್ನಾಗೆ ಬೇಯಿಸ್ಕೋಬೇಕ್ರಿ ಈಗ ಕರಿಗೆ ಏಟ್ ಆಗ್ತದ ನಾ ಫ್ರೈ ಮಾಡ್ಕೊತು ಮಾಡ್ಕೊತ ಈಗ ಕರಿಗಿ ಸ್ವಲ್ಪ ಇದೀಗ ಬೇಕಾದರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೋದು ಈಗ ನಾನು ಯಾವ ನೀರು ಹಾಕ್ಕೊಂತೀನಿ ಅಂದರೆ ಈಗ ಹೆಸ್ರು ಕಾಳನ್ನ ಬೇಯಿಸ್ಕೊಂಡೇನಲ್ಲ ರೀ ಅದರೊಳಗೆ ಇದ್ದಿದ್ದ ನೀರನ್ನ ಇದ್ರೊಳಗೆ ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಸೊಪ್ಪನ್ನ ಇದನ್ನು ನಾನು ಡ್ರೈ ಮಾಡೋಂಗಿಲ್ಲ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀನಿ ಗ್ರೇವಿ ಇಷ್ಟಪಟ್ಟು ತಿಂತಾರ ಹಾಂ ಒಣ ಒಣ ಇದ್ದರೆ ತಿನ್ನೋಂಗಿಲ್ಲ ನಮ್ಮ ಮನೆಗೆ ಹಿಂಗಾಗಿ ನಾನು ಈ ಥರನ ಮಾಡೋದ್ರಿ ಗ್ರೇವಿಯಾಗಿ ನೀವು ಮಾಡಿರಿ ಎಷ್ಟು ಸಖತ್ತಾಗಿರ್ತೈತಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣದ ಪೌಡ್ರ್ ಹಾಕ್ಕೊಂಡಿನ್ರಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳೋಣರಿ ಇದನ್ನ ಸೊಪ್ಪನ್ನ ಈಗ ಚಲೋತ್ನಾಗೆ ಬೆಂದೇತಿಗ ಸೊಪ್ಪು ಈಗ ನಾನು ಬೇಯಿಸಿದ ಹೆಸರು ಕಾಳನ್ನ ಇದ್ರೊಳಗೆ ಸೇರ್ಸ್ಕೊತೀನಿ ರೀ ನೋಡ್ರಿ ಎಷ್ಟು ಚಲೋತ್ನಾಗೆ ಬೆಂದೈತಿ ಹೆಸರು ಕಾಳು ಹಿಂಗೆ ಇರ್ಬೇಕು ರೀ ಅಂದ್ರೆ ಭಾಳ ರುಚಿ ಆಗ್ತೈತಿ ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳೋಣ್ರಿ ಸೊಪ್ಪು ಮತ್ತು ಹೆಸರು ಕಾಳನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ಚಲೋತ್ನಾಗೆ ಐದು ನಿಮಿಷ ನಾವು ಬೇಯಿಸ್ಕೋಬೇಕಾಗ್ತಿ ರೀ ಖಾರ ಖಾರವಾಗಿ ಮಸ್ತ್ ಇರ್ತೈತ್ರಿ ಇದು ಪಲ್ಯ ಇದನ್ನ ಚಪಾತಿ ಜೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಅನ್ನದ ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು ರೀ ಇದನ್ನ ಅನ್ನದ ಜೋಡಿ ವೈಟ್ ರೈಸ್ ಜೋಡಿ ಇದನ್ನ ಕಲ್ಸ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ಇರ್ತೈತಿ ಈಗ ನೋಡಿರಿ ಚಲೋತ್ನಾಗೆ ನಾನು ಕುದಿಯಾಕೆ ಬಿಡ್ತೀನಿ ಈಗ ನೀವು ಲೀಟ್ ಕ್ಲೋಸ್ ಮಾಡಿ ಕುದಿಯಾಕ್ ಬಿಡ್ಬೋದು ನೋಡಿರಿ ಕುದಿಯಾಕತ್ತೈತಿ ಈಗ ಕುದಿಲಿ ಇದು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ಭಾಳ ಭಾಳ ಧನ್ಯವಾದಗಳು ರೀ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ನೆಲ್ಲ ನಾನು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತೀನಿ ಬೇರೆ ಬೇರೆ ರೆಸಿಪೀಸ್ನ ಮಾಡಿ ಹಾಕ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಇರುವಂತಹ ರೆಸಿಪೀಸ್ನ ಸಹಿತ ನಾನು ಮಾಡ್ತೀನಿ ಅಂದ್ರೆ ಭಾಳ ರುಚಿ ಆಗ್ತಿತ್ತು ಇದು ಈ ಥರ ನಾನು ಹೆಂಗೆ ತೋರ್ಸೇನಲ್ಲ ಅದ ಥರ ನೀವು ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಮಾಡಿ ನೋಡ್ರಿ ಆಮೇಲೆ ನೀವು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಅದು ನನಗೂ ಖುಷಿ ಆಗ್ತೈತಿ ಈಗ ನೋಡ್ರಿ ಚೊಲೋತ್ನಿಗೆ ಕುದ್ದತಿ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡೇನಿ ಸರ್ವಿಂಗ್ ಬೌಲಿಗೆ ರೀ ಇದನ್ನ ಬಿಸಿ ಬಿಸಿ ಸಬ್ಬಸ್ಕಿ ಹೆಸರು ಕಾಳು ಪಲ್ಲೆ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗೆ ಈ ಥರ ಗ್ರೇವಿ ಇದ್ರೆ ಮಸ್ತ್ ಇರ್ತೈತಿ ಆರಿಂದ ಇದೊಂದು ಸ್ವಲ್ಪ ಗಟ್ಟಿ ರೀ ಅತಿ ಗಟ್ಟಿ ಆಗೋಲ್ಲ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ ಅದಕ್ಕೆ ಇಷ್ಟಿದ್ದಾಗ ನಾವು ಗ್ಯಾಸ್ ಆಫ್ ರೀ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಮುಂದಿನ ರೆಸಿಪಿಯಿಂದ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ